ಸತೀಶ್ ಕ್ಯಾಡಾಬಮ್ಸ್ ಅವರು ಬರೋಬ್ಬರಿ 20 ಕೋಟಿ ರೂಪಾಯಿ ಕೊಟ್ಟು ತಗೊಂಡು ಬಂದ್ರು ಅಂತ ಹೇಳ್ತಾ ಇರೋ ಡಾಗ್ ಬ್ರೀಡ್ ಬಗ್ಗೆ ಇವತ್ತು ನೋಡೋಣ. ಅಂಥದ್ದೇನಿದೆ ಈ ನಾಯಿಯಲ್ಲಿ ಅನ್ನೋದು ನಮಗೆ ಬೇಡ, ಆದರೆ ಎಜುಕೇಷನ್ ಪರ್ಪಸ್ಗಾದರೂ ಈ ಬ್ರೀಡ್ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಕಾಕೇಶಿಯನ್ ಶೆಪರ್ಡ್ ಅಥವಾ ಕಾಕೇಶಿಯನ್ ಔಚಾರ್ಕ ರಷ್ಯಾದ ನೇಟಿವ್ ಬ್ರೀಡ್ ಅಂತ ಹೇಳ್ತಾರೆ, ಬಟ್ ಇದರ ಆರ್ಜಿನ್ ಜಾರ್ಜಿಯಾ. ಜರ್ಮನ್ ಶೆಫರ್ಡ್ನ ಹೇಗೆ ಬ್ರಿಟಿಷರು ಅಲ್ಸೇಷಿಯನ್ ಅಂತ ಕರೆದ್ರು ಅದೇ ಕತೆನೆ. ಇದೊಂದು ಜಾಯಿಂಟ್ ಹ್ಯೂಜ್ ಬ್ರೀಡ್. ಇದರ ಕ್ಯಾರೆಕ್ಟರ್ನ ಎಕ್ಸಾಕ್ಟ್ ಆಗಿ ಹೇಳಬೇಕಂದ್ರೆ ಫೈಟಿಂಗ್ ಅಂತ ಬಂದರೆ WWE ಬ್ರಾಕ್ ಲೆಸ್ನರ್ ಥರ. ಎದುರಾಳಿ ಯಾರೇ ಆಗಿದ್ರು ಇದರ ಅಗ್ರೆಷನ್ಗೆ ಅಗ್ರೆಷನ್ ಲುಕ್ಗೆ ನಡುಗಿ ಹೋಗ್ತಾರೆ. ಕಾಕೇಶಿಯನ್ ಶೆಫರ್ಡ್, ಕಾಕೇಶಿಯನ್ ಔಚಾರ್ಕ, ಇನ್ನೂ ಕೆಲವು ಹೆಸರುಗಳಿದ್ದಾವೆ ಇದಕ್ಕೆ. ರಷ್ಯಾದಲ್ಲಿ ಔಚಾರ್ಕ ಅಂದರೆ ಶೆಫರ್ಡ್ ಡಾಗ್ ಅಂತ ಅರ್ಥ ಅಷ್ಟೇನೆ. ಗಂಭೀರವಾದ ಲುಕ್ ಮತ್ತು ಹಾಗೆ ಸಿನ್ಸಿಯರ್ ಆಗಿರೋ ನಾಯಿ ಕೂಡ. ಕಾಕಸಸ್ ಮೌಂಟೇನ್ ಪ್ರದೇಶದಿಂದ ಈ ಬ್ರೀಡ್ಗೆ ಈ ಹೆಸರನ್ನು ಇಡಲಾಗಿದೆ. ಸುಮಾರು 3,000 ವರ್ಷಗಳಿಂದ ಈ ಬ್ರೀಡ್ನ ದನ ಮತ್ತು ಕುರಿಗಳನ್ನು ಮೇಯಿಸೋಕೆ ಯೂಸ್ ಮಾಡಿದ್ರು ಅಂತ ಇತಿಹಾಸ ಇದೆ. ಆದರೆ ಇದರ ಆರಿಜಿನ್ ಒಂದು ಮಿಸ್ಟ್ರಿ. ಈ ಬ್ರೀಡ್ನ ಸೆಲೆಕ್ಟಿವ್ ಆಗಿ ತಗೊಂಡು ರಷ್ಯನ್ಸ್ ಕೆಲವು ಮಿಕ್ಸ್ ಮಾಡಿ ತಮ್ಮದೇ ಬ್ರೀಡ್ ಅಂದರು. ಇದರ ಆರಿಜಿನ್ ಟಿಬೆಟಿಯನ್ ಡಾಗ್ ಜೊತೆ ಸಂಬಂಧ ಇದೆ ಅಂತ ಹೇಳ್ತಾರೆ. ಟಿಬೆಟಿಯನ್ ಮ್ಯಾಸ್ಟಿಫ್ ಅಲ್ಲ, ಟಿಬೆಟಿಯನ್ ಮ್ಯಾಸ್ಟಿಫ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಹಲವು ಸಬ್ ವೆರೈಟೀಸ್ ಬಂದಿದೆ, ಆದರೆ ಜಾರ್ಜಿಯನ್ ಟೈಪ್ ಹೆವಿ ಬೋನ್ಡ್ ಹೆವಿ ಕೋಟ್ ಬೆಸ್ಟ್ ಡಾಗ್. ಮೇಲ್ ಮತ್ತು ಫೀಮೇಲ್ನ ನೋಡಿದ ತಕ್ಷಣ ಕಂಡುಹಿಡಿಯಬಹುದು, ಯಾಕಂದರೆ ಮೇಲ್ನ ಹೆಡ್ ಹೆವಿಯಾಗಿರುತ್ತೆ, ದೇಹ ದೊಡ್ಡದಾಗಿರುತ್ತೆ. ಇದು ದನ ಮತ್ತು ಕುರಿಗಳನ್ನು ಮೇಯಿಸೋ ಬ್ರೀಡ್, ಕಂಗಲ್ ಥರನೇ ಈ ಬ್ರೀಡ್ ಕೂಡ. ವರ್ಲ್ಡ್ ವಾರ್ ಟೈಮಲ್ಲಿ ಈಸ್ಟ್ ಜರ್ಮನಿ ಮತ್ತು ವೆಸ್ಟ್ ಜರ್ಮನಿ ಮಧ್ಯೆ ಕಟ್ಟಲಾಗಿದ್ದ ಬರ್ಲಿನ್ ವಾಲ್ನ ಯಾರೂ ತಪ್ಪಿಸಿಕೊಳ್ಳದ ಹಾಗೆ ಕಾವಲು ಕಾಯೋಕೆ ಒಂದು ಕಡೆ ಜರ್ಮನ್ ಶೆಫರ್ಡ್ ಮತ್ತು ಇನ್ನೊಂದು ಕಡೆ ಕೆಲವು ಕಾಕೇಶಿಯನ್ ಶೆಫರ್ಡ್ನ ಯೂಸ್ ಮಾಡಿದ್ದಾರೆ. ಒಟ್ಟು 7,000 ನಾಯಿಗಳು ಆ ವಾಲ್ನ ಮುಂದೆ ಒಡೆದು ಹಾಕಿದಾಗ ಈ 7,000 ನಾಯಿಗಳನ್ನು ಅಡಾಪ್ಷನ್ಗೆ ಅಂತ ಕೊಟ್ಟರು. ಆದರೆ ಅದರಲ್ಲಿ ಕೆಲವು ಕಾಕೇಶಿಯನ್ ಶೆಫರ್ಡ್ಸ್ ವಾಪಸ್ ಓಡಿ ಬಂದು ಆ ಗೋಡೆ ಪಕ್ಕದಲ್ಲೇ ವಾಸ ಮಾಡೋಕ್ಕೆ ಶುರು ಮಾಡಿದ್ವು. ಆ ಮಟ್ಟಿಗೆ ಬೇಸಿಕ್ ಟೆರಿಟೋರಿಯಲ್ ಇನ್ಸ್ಟಿಕ್ಸ್ ಇರೋವಂಥ ಬ್ರೀಡ್ ಇದು. ಜರ್ಮನ್ ಶೆಫರ್ಡ್ ನಾವು ಬಾ ಅಂತ ಕರೆದ್ರೆ ಕರೆದ ತಕ್ಷಣ ಬಂದ್ಬಿಡುತ್ತೆ. ಬೆಲ್ಜಿಯನ್ ಮೇಲನ್ವಾ, ಸೈಬಿರಿಯನ್ ಹಸ್ಕಿ ಎಲ್ಲ 3-4 ಸಲ ಕರೆದ್ರೆ ಅರೆ ಇರಪ್ಪ ಯಾಕೆ ಕೂಗ್ತಾ ಇದೆಯಾ ಅಂತನಾದರೂ ಬಂದ್ಬಿಡ್ತವೆ. ಆದರೆ ಈ ಕಾಕೇಶಿಯನ್ ಶೆಫರ್ಡ್ ಅಕಿಟಾ ಡಾಗ್ ಎಲ್ಲ ನಮ್ಮನ್ನು ನೋಡಿ ನೀನು ಕರೆದ್ರೆ ಓಡಿ ಬರಬೇಕಾ, ವೆಯ್ಟ್ ಮಾಡು, ಈಗ ತಾನೇ ಊಟ ಮಾಡಿದೆ, ಟಯರ್ಡ್ ಆಗಿದೆ ಅನ್ನೋ ಥರ ನೋಡ್ತವೆ, ಒಂದು ವೇಳೆ ಸರಿಯಾಗಿ ಟ್ರೈನಿಂಗ್ ಮಾಡಿಲ್ಲ ಅಂದರೆ. ಸೈಲೆಂಟ್ ಆದ ಬ್ರೀಡ್, ಅಗ್ರೆಸಿವ್ ಎಲ್ಲ ಇಲ್ಲ, ತುಂಬ ಸಾಧು ಬ್ರೀಡ್ ಅಂತ ಯೋಚಿಸಿ ನಮ್ಮ ಮನೆಗೆ ಬರೋರ ಹತ್ರ ಪಳಗೋಕೆ ಬಿಡಬಾರ್ದು, ಯಾಕಂದರೆ ಅದರ ಸೈಜ್ ಅದಕ್ಕೆ ಗೊತ್ತಿಲ್ಲ. ಯಾಕಂದರೆ ಇದು 100 ಕೆಜಿವರೆಗೂ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ಮತ್ತು ವಾಕಿಂಗ್ ಕರ್ಕೊಂಡು ಹೋಗೋವಾಗ ಬೇರೆ ನಾಯಿನ ನೋಡಿ ಜಗಳಕ್ಕೆ ನಿಂತು ಎಳಿತು ಅಂದರೆ ನಾವು ಸ್ಕೇಟ್ ಮಾಡಿಕೊಂಡೇ ಇದ್ರ ಜೊತೆ ಹೋಗಬೇಕಾಗತ್ತೆ. ಹಲವು ಟೈಪ್ಸ್ ಇದೆ ಈ ಬ್ರೀಡ್ನಲ್ಲಿ. ರಷ್ಯನ್ ಟೈಪ್ ಕಾಕೇಶಿಯನ್ ಶೆಫರ್ಡ್, ಜಾರ್ಜಿಯನ್, ಅರ್ಮೇನಿಯನ್, ಟರ್ಕಿಶ್ ಇನ್ನೂ ಇದ್ದಾವೆ. ಆದರೆ ಅದೆಲ್ಲ ಒಟ್ರಾಸಿ ಕ್ರಾಸ್ ಮಾಡಿದ ಬ್ರೀಡ್ಸ್. ಕಲರ್ಸ್ ಅಂತ ಬಂದರೆ ಗ್ರೇ, ಕ್ರೀಮ್, ಫಾನ್ ಅಥವಾ ರೆಡ್ಡಿಶ್ ಫಾನ್, ಟ್ಯಾನ್ ಅಥವಾ ರೆಡ್ಡಿಶ್ ಟ್ಯಾನ್, ವೈಟ್, ಬ್ರಿಂಡಲ್, ಪೈಬಾಲ್ಡ್, ವೈಟ್ ವಿತ್ ಗ್ರೇ ಪ್ಯಾಚ್. ಮತ್ತು ಸಾಲಿಡ್ ಬ್ಲ್ಯಾಕ್, ಬ್ಲ್ಯಾಕ್ ಆ್ಯಂಡ್ ಟ್ಯಾನ್, ಸಾಲಿಡ್ ಬ್ರೌನ್ ಎಲ್ಲ ಇಲ್ಲ, ರೇರ್ ಕಲರ್ ಅಂತ ಕಿವಿಗೆ ಹೂವಿಡ್ತಾರೆ. ಸೊ ನಂಬಬೇಡಿ, ಅದು ಫೇಕ್. ರಷ್ಯನ್ನಲ್ಲಿ 2 ಟೈಪ್ ಇದೆ, ಒಂದು ಶೋ ಬ್ರೀಡ್, ಇನ್ನೊಂದು ವರ್ಕಿಂಗ್ ಲೈನ್. ಆದರೆ ಅದೆಲ್ಲ ಕ್ರಾಸ್ ಆಗಿರೋದಕ್ಕೆ ಚಾನ್ಸ್ ಇದೆ. ಆದರೆ ಜಾರ್ಜಿಯನ್ ಬ್ರೀಡ್ನ ಪ್ಯೂರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಂಡಿಯಾದಲ್ಲಿ 1 ಲಕ್ಷದಿಂದ 1 ಕೋಟಿವರೆಗೆ ಇದರ ಪ್ರೈಸ್ ಇದೆ. Top 10 ಮ್ಯಾಸಿವ್ ಬ್ರೀಡ್ಸ್ನಲ್ಲಿ ಇದು ಕೂಡ ಒಂದು. ಒಂದು ಸಲ ನೇರವಾಗಿ ಈ ಬ್ರೀಡ್ನ ನೋಡಿದ್ರಿ ಅಂದರೆ ಖಂಡಿತ ತಗೊಂಡು ಬಿಡಬೇಕು ಅನಿಸುತ್ತೆ. ಬೈಟ್ ಫೋರ್ಸ್ ಅರೌಂಡ್ 600 PSI ಇರುತ್ತೆ. ತುಂಬ ಹೆಲ್ದಿಯಾದ ಬ್ರೀಡ್, ಆವರೇಜ್ ಆಗಿ 12 ವರ್ಷದವರೆಗೂ ಇದರ ಲೈಫ್ ಸ್ಪ್ಯಾನ್. 3 ಕೋಟ್ಗಳಲ್ಲಿ ಬರುತ್ತೆ, ಲಾಂಗ್, ಮೀಡಿಯಂ ಮತ್ತು ಶಾರ್ಟ್. ವರ್ಷಕ್ಕೆ 1 ಸಲ ಮಾತ್ರ ಮರಿ ಹಾಕುತ್ತೆ ಅಂತ ಹೇಳ್ತಾರೆ. ಬೇರೆ ಬ್ರೀಡ್ಸ್ ಎಲ್ಲ ವರ್ಷಕ್ಕೆ 2 ಸಲ ಮರಿ ಹಾಕ್ತವೆ. ತುಂಬ ಫ್ಲಫಿ ಆಗಿರುತ್ತೆ. ಬೇಸಿಕ್ಕಾಗಿ ಇದನ್ನು ದನ ಕುರಿಗಳನ್ನು ಮೇಯಿಸೋದಕ್ಕೆ ಮತ್ತು ನರಿ ತೋಳ ಕರಡಿಗಳಿಂದ ಕಾಪಾಡೋದಕ್ಕಾಗಿ ಯೂಸ್ ಮಾಡಿದ್ದಾರೆ. ಹಾಗಾದರೆ ಕರಡಿ ತೋಳನೆಲ್ಲ ಹೊಡೆದಾಕಿ ಬಿಡುತ್ತಾ ಅಂತ ಕೇಳಬೇಡಿ, ಜಸ್ಟ್ ಸೇಫ್ ಆಗಿ ಟ್ಯಾಕಲ್ ಮಾಡಿ ಮೂವ್ ಮಾಡುತ್ತೆ. 10 ಜನ ಮನೆಗೆ ಬಂದರು ಅಂದರೆ ಕರೆಕ್ಟಾಗಿ ಪ್ರಾಬ್ಲಮ್ ಕ್ರಿಯೇಟರ್ ಯಾರು ಅಂತ ಕಂಡುಹಿಡಿಯುತ್ತೆ. ಅದರಿಂದನೋ ಏನೋ ಕೆಲವು ಸ್ಟ್ರೇಂಜರ್ಸ್ ಜೊತೆ ಶಾಂತವಾಗೇ ಇರುತ್ತೆ ಅಂತ ಹೇಳ್ತಾರೆ. ಮೇ ಬಿ ಈ ಬ್ರೀಡ್ ಗಿಫ್ಟೆಡ್ ಪವರ್ ಇದೇ ಇರಬೇಕು. ಹ್ಯಾಂಡಲ್ ಮಾಡೋದು ಸ್ವಲ್ಪ ಕಷ್ಟ, ಅಪಾರ್ಟ್ಮೆಂಟ್ನಲ್ಲಿ ಬೆಳೆಸೋಕ್ಕಾಗಲ್ಲ. ತುಂಬ ವೀಡಿಯೋದಲ್ಲಿ ನೋಡಿರ್ತೀರ, ಓಪನ್ ಲ್ಯಾಂಡ್, ಸ್ನೋ ರೀಸನ್, ದೊಡ್ಡದಾಗಿ ಫೆನ್ಸ್ ಹಾಕಿದ ಫಾರ್ಮ್ ಮನೆಗಳಲ್ಲಿ ಇರುತ್ತವೆ. ಶಾಂತವಾಗಿರುತ್ತೆ, ಹಾಗಂತ ನೀವೇನಾದರೂ ಹತ್ತಿರ ಹೋಗ್ಬಿಡ್ಬೇಡಿ. ಫಸ್ಟ್ ಟೈಮ್ ಓನರ್ಸ್ ಆಗಿದ್ದರೆ ಇದನ್ನು ಸಾಕೋಕ್ಕಾಗಲ್ಲ, ಇದನ್ನು ಬೆಳೆಸೋಕೆ ಒಂದು ಎಕ್ಸ್ಪೀರಿಯನ್ಸ್ ಇರಬೇಕು.
ಟ್ರೈನ್ ಮಾಡಿದರೆ ಮಾತ್ರ ಕಿಡ್ಸ್ ಜೊತೆ ಫ್ರೆಂಡ್ಲಿ ಆಗಿರುತ್ತೆ, ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿದ್ರಿ ಅಂದರೆ ನಿಮಗಿಂತ ನಿಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಎಕ್ಸಸೈಸ್ ಜಾಸ್ತಿ ಏನೂ ಬೇಕಾಗಲ್ಲ, ಲೆಸ್ ಆ್ಯಕ್ಟಿವ್ ಬ್ರೀಡ್ ಇದು. ಹಾಗಂತ ಊಟ ಹಾಕಿ ಸುಮ್ಮನೆ ಬಿಟ್ಟರೆ ಹಂದಿ ಮರಿ ಥರ ಆಗೋಗ್ಬಿಡುತ್ತೆ, ಒಬೆಸಿಟಿ ಪ್ರಾಬ್ಲಮ್ ಬರುತ್ತೆ. ಸೊ ಸ್ವಲ್ಪನಾದರೂ ಎಕ್ಸಸೈಸ್ ಕೊಡಲೇಬೇಕು. ಕಟ್ಟಿ ಹಾಕದೆ ಫ್ರೀಯಾಗಿ ಬಿಟ್ಟು ಸಾಕಬೇಕು, ಆಗಲೇ ಸುಮ್ಮನೆ ಬೊಗಳೋದು ಕಡಿಮೆ ಆಗುತ್ತೆ. ಸೊ ಫ್ರೀಯಾಗಿ ಬೆಳೆಸೋಕೆ ಜಾಗ ಬೇಕು. ಇದು ಹಸ್ಕಿ ಥರನೇ ಹೂಳಿಡುತ್ತೆ ಯಾವಾಗ ಬೇಕಂದರೆ ಆವಾಗ, ಅದು ಅಪಾರ್ಟ್ಮೆಂಟ್ ನೇಬರ್ಸ್ಗೆ ಸಿಟ್ಟು ಬರಿಸಬಹುದು. ವಯಸ್ಸಾಗ್ತಾ ಆಗ್ತಾ ಸೈಲೆಂಟ್ ಬೀಸ್ಟ್ ಆಗಿ ಬದಲಾಗುತ್ತೆ, ಬಟ್ ಅದುವರೆಗೂ ಟ್ರೈನ್ ಮಾಡಿಕೊಂಡು ಬರಬೇಕು. ಮರಿಗಳಿಗೆ ಕಚ್ಚಿ ಆಟಾಡೋದಕ್ಕೆ ಚಿವಿಂಗ್ ಟಾಯ್ಸ್ ಖಂಡಿತ ಬೇಕು, ಎಸ್ಪೆಷಲಿ ಈ ಬ್ರೀಡ್ಗೆ. ಇಲ್ಲಾಂದರೆ ನಿಮ್ಮ ಮನೆ ವಸ್ತುಗಳು ಒಂದು ಉಳಿಯೋದಿಲ್ಲ. ಕೂದಲು ಬಾಚೋಕ್ಕೆ ಮಿನಿಮಮ್ 2 ಗಂಟೆ ಬೇಕು, ಮತ್ತು ಉಳಿದ ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಮಾಡಿ. ಇನ್ನೊಂದು ಸಲ ಹೇಳ್ತೀನಿ ಕೇಳಿ, ನೋಡೋಕ್ಕೆ ಸುಂದರವಾಗಿ ಶಾಂತವಾಗಿ ಇದೆ ಅಂತ ಇದರ ಹತ್ರ ಆಟ ತೋರ್ಸೋಕ್ಕೆ ಹೋಗಬೇಡಿ. ಟ್ರೈನ್ ಮಾಡದೇ ಇರೋ ಕಾಕೇಶಿಯನ್ ಶೆಫರ್ಡ್ನ ಇಟ್ಕೊಳ್ಳೋದು ನಮ್ಮ ತಲೆ ಮೇಲೆ ನಾವೇ ಮಣ್ಣು ಎಳ್ಕೊಳ್ಳೋ ಥರ, ಯಾಕಂದರೆ ಊರಲ್ಲಿ ಹೋಗೋರು ಬರೋರ ಹತ್ರ ಎಲ್ಲ ಜಗಳ ತಂದುಬಿಡುತ್ತೆ. ಇದು ತುಂಬ ಲಾಯಲ್ ಆದ ಸುಂದರವಾದ ಫಿಯರ್ಲೆಸ್ ಬ್ರೀಡ್. ಆದರೆ ತಕ್ಷಣ ಹೋಗಿ ತಗೊಂಡ್ಬಿಡ್ಬೇಡಿ, ಅದರ ಬೆಲೆನೂ ಜಾಸ್ತಿ, ಹಾಗೆ ಬೆಳೆಸೋದು ಕೂಡ ಸ್ವಲ್ಪ ರಿಸ್ಕ್. ಇದಿಷ್ಟು 20 ಕೋಟಿ ಕೊಟ್ಟು ಸತೀಶ್ ಕ್ಯಾಡಬಾಮ್ಸ್ ತಂದ ಡಾಗ್ ಬ್ರೀಡ್ನ ಇನ್ಫಾರ್ಮೇಷನ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಶ್ರೀಮೌರ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ, ಅಲ್ಲಿಯವರೆಗೆ ನಮಸ್ಕಾರ.